ಸಾಯಿ ಸಹಕಾರಿಗೆ 85.84 ಲಕ್ಷ ರೂಪಾಯಿ ನಿವ್ವಳ ಲಾಭ. ಚಿಕ್ಕೋಡಿ ಸಾಯಿ ಸಹಕಾರಿಯು ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ 85.84 ಸಾವಿರ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷರಾದ ಜಗದೀಶ್ ಕೌಟಗಿಮಠ ಹೇಳಿದರು. ಅವರು ಸಾಯಿ ಸಹಕಾರಿಯ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಸಹಕಾರಿಯು 31/3/2024 ಕೊನೆಗೊಂಡ ಆರ್ಥಿಕ ವರ್ಷಕ್ಕೆ ಒಟ್ಟು 5,922 ಜನ ಸದಸ್ಯರನ್ನು ಹೊಂದಿದೆ. 85,33,000 ರೂಪಾಯಿ ಷೇರು ಬಂಡವಾಳ, 5,52,00,000 ರೂಪಾಯಿ ಕಾಯ್ದಿಟ್ಟ ನಿಧಿ, 89,07,00,000 ರೂಪಾಯಿ ಠೇವು, 95,44,00,000 ರೂಪಾಯಿ ದುಡಿಯುವ ಬಂಡವಾಳ, 33,91,00,000 ಗುಂತಾವಣಿಯನ್ನು ಹೊಂದಿದ್ದು 25 ಶಾಖೆಗಳನ್ನು ಹೊಂದಿದೆ ಎಂದರು. ರಾಜ್ಯ ಸರ್ಕಾರವು ಸೌಹಾರ್ದ ಸಹಕಾರಿ ಸಂಘಗಳನ್ನು ಹತ್ತಿಕ್ಕಲು ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಅದರ ವಿರುದ್ಧ ಹೈಕೋರ್ಟ್ನಲ್ಲಿ ದೂರನ್ನು ಸಲ್ಲಿಸಿದ್ದು ಕೋರ್ಟ್ ತಡೆಯಾಜ್ಞೆ ಹಿಡಿದದ್ದನ್ನು ಜಗದೀಶ್ ಕೌಟಗಿಮಠ ಸ್ವಾಗತಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರಿಯ ಉಪಾಧ್ಯಕ್ಷ ಷಡಕ್ಷರಿ ಮೊಗೇರಿ, ನಿರ್ದೇಶಕರಾದ ಸಂಜಯ್ ಗಿಡವೀರ, ರಮೇಶ್ ಕುಡ್ತರ್ಕರ, ಲೋಕಪ್ಪ ದುಂಬಾಳಿ, ಗೇವರ್ಚಂದ ಶಹ, ಅಜಿತ ಚರಾಟಿ, ಶಿವಜಾತ ಮಿರ್ಜೆ, ಮಾಂತೇಶ್ ಕೌಲಾಪುರೆ ಸೇರಿದಂತೆ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 2023 ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ರೂಪಾಯಿ 85,84,101,43 ಷೇರುಗಳನ್ನು ನಿವ್ವಳ ಲಾಭವನ್ನು ಸಂಸ್ಥೆ ಗಳಿಸಿದೆ ಅಂತ ಹೇಳಿಕೆ ಹೆಮ್ಮೆ ಅನಿಸದ. ಈ ಆರ್ಥಿಕ ವರ್ಷದಲ್ಲಿ 95,44,00,000 ದುಡಿಯುವ ಬಂಡವಾಳವನ್ನು ಹೊಂದಿರ್ತದೆ. ಈ ಒಂದು ಸಂಸ್ಥೆ ಇವತ್ತಿನ ಕಳೆದ 10 ವರ್ಷಗಳಲ್ಲಿ ಸಂಸ್ಥೆ ತಾನು ನಡೆದು ಬಂದಂಥ ವ್ಯವಸ್ಥೆಯಲ್ಲಿ ಶೀಘ್ರಗತಿಯಲ್ಲಿ ಜನರಿಗೆ ಗ್ರಾಹಕರಿಗೆ ಮುಟ್ಟುವಂಥ ಕೆಲಸ ಮಾಡಿದೆ ಅಂತ ಹೇಳಿಕೆ ಹೆಮ್ಮೆ ಪಡ್ತೀನಿ. ಅದಕ್ಕೆ ನಮ್ಮಲ್ಲಿ ಸಾಲ ತಗೊಂಡಂಥ ಗ್ರಾಹಕರಿಗೆ ಹಾಗೂ ಡಿಪಾಸಿಟ್ ಇಟ್ಟಂಥ ಎಲ್ಲ ಗ್ರಾಹಕರಿಗೆ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ನಮ್ಮ ಈ ಬೆಳವಣಿಗೆಯಲ್ಲಿ ಸುಮಾರು ಹಲವಾರು ಸಂಸ್ಥೆಗಳು ಇವತ್ತು ಸೋದರರಾದ ಮಾಂತೇಶ್ ಕೋಟಿಂಗಮಠರವ್ರು ಇರ್ಬೋದು ಹಾಗೂ ಡಾಕ್ಟರ್ ಪ್ರಭಾಕರ್ ಕೌರಿಯವರಿರ್ಬೋದು, ಬೀರೇಶ್ವರ ಸಂಸ್ಥೆ ಇರ್ಬೋದು ಹಾಗೂ ಶ್ರದ್ಧಾ ಮಹಾತ್ಮ ಬಸವೇಶ್ವರ ಶ್ರದ್ಧಾ ಬ್ಯಾಂಕ್, ಹೀಗೆ ಹಲವಾರು ಬಸವೇಶ್ವರ ಘಟಪ್ರಭಾ ಇವರು ಕೂಡ ಹೀಗೆ ಹಲವಾರು ಸಂಸ್ಥೆಗಳು ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಟು ಸಾಕಷ್ಟು ಗ್ರಾಹಕರು ಸಂಸ್ಥೆಯೊಂದಿಗೆ ವ್ಯವಹಾರ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ತಮ್ಮೆಲ್ಲರ ಅನುಕೂಲಕ್ಕಾಗಿ, ಗ್ರಾಹಕರ ಅನುಕೂಲಕ್ಕಾಗಿ ಸಂಸ್ಥೆ ಕೆಲಸ ಮಾಡ್ಕೋತ ಬಂದದ. ಮುಂದಿನ ದಿನಗಳಲ್ಲಿ ಕೂಡ ಇದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿಯನ್ನು ಚಿಕ್ಕೋಡಿ ಪರಿಸರದಲ್ಲಿ ಸಹಕಾರ ಕ್ಷೇತ್ರ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಧಾಪುಗಳು ಹಾಕಿದೆ ಅಂತ ಹೇಳಿ, ಅದರ ಜೊತೆಗೆ ಮುಖ್ಯವಾಗಿ ಕಳೆದ March 22 ಸರ್ಕಾರ April 1 ಡಿಪಾಸಿಟು ಸ್ಟೇಟ್ ಬ್ಯಾಂಕ್ಗಿಂತ ಕೇವಲ 2% ಜಾಸ್ತಿ ಇಟ್ಕೋಬೇಕು, ಸಾಲಕ್ಕೆ 12% ಜಾಸ್ತಿ ಮಾಡಬಾರ್ದು ಅನ್ನುವಂಥ ಒಂದು ರಿಸ್ಟ್ರಿಕ್ಷನ್ ಹಾಕಿತ್ತು, ಹಾಗೂ DCC ಬ್ಯಾಂಕ್ಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಈ ಥರ ಹಲವಾರು ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿ ಸರ್ಕಾರ ಒಂದು ಗೌರ್ಮೆಂಟ್ ಜೋನ್ ಹೊರಡಿಸಿದ್ರು. ಅದಕ್ಕೆ ನಾನು ಬೆಳಗಾವಿ ಜಿಲ್ಲೆಯ ಸಂಯುಕ್ತ ಸರ್ಕಾರಿ ನಿರ್ದೇಶಕನಾಗಿ ಚಿಕ್ಕೋಡಿಯಲ್ಲಿ ಹಾಗೂ ಬೆಳಗಾವಿಯಲ್ಲಿ ಮೀಟಿಂಗ್ ಕರೆದಾಗ ಇದು ಒಂದು ಸೌಹಾರ್ದ ಸಹಕಾರಿಯ ಚಳವಳಿಯನ್ನು ಮುಟ್ಟುಗೋಲು ಹಾಕಲಿಕ್ಕೆ ಸರ್ಕಾರ ಅಥವಾ ಈ ಒಂದು ಆ್ಯಕ್ಟನ್ನು ಮುಚ್ಚಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಸರ್ಕಾರ ಏನು ಪ್ರಯತ್ನ ಮಾಡಿತ್ತು ಅದಕ್ಕೆ ಮಾನ್ಯ ಹೈಕೋರ್ಟ್ ಕರ್ನಾಟಕ ಇವರು ಆ ಒಂದು ಜೀವಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಹೀಗಾಗಿ ಈ ಭಾಗದ ಸಂಸ್ಥೆ ಹಾಗೂ ಎಲ್ಲ ಸೌಹಾರ್ದ ಸಹಕಾರಿಗಳ ಪರವಾಗಿ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರಾದ ನಂಜನಗೌಡರನ್ನು ಹಾಗೂ ಅಲ್ಲಿ ಆಡಳಿತ ಮಂಡಳಿಯ ಸದಸ್ಯರನ್ನು ವಿಶೇಷವಾಗಿ ವ್ಯವಸ್ಥಾಪಕ ಶರಣಗೌಡ ಪಾಟೀಲರನ್ನು ನಾವು ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಭಾಗದ ಎಲ್ಲ ಸೌಹಾರ್ದ ಸಹಕಾರಿಗಳ ಪರವಾಗಿ ಅವರನ್ನು ಅಭಿನಂದಿಸ್ತೀನಿ. ಯಾಕಂದರೆ ಇದರಿಂದ ಸಹಕಾರಿ ವಲಯಕ್ಕೆ ಒಂದು ದೊಡ್ಡ ಹೊಡೆತ ಬೀಳ್ತಿತ್ತು, ಆ ಹೊಡೆತವನ್ನು ಸಂಯುಕ್ತ ಸಹಕಾರಿ ಇವತ್ತು ತಡೆಗಟ್ಟಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಕೂಡ ನಾವು ನೀವೆಲ್ಲರೂ ಸೇರಿ ಈ ಸಹಕಾರಿ ಚಳವಳಿಯನ್ನು ಒಂದು ಜೀವಂತವಾಗಿ ಇಟ್ಕೊಂಡು ಬೆಳೆಸುವಂಥ ಕೆಲಸ ಮಾಡೋಣ ಅಂತ ಹೇಳಿ ಮಹಾರಾಷ್ಟ್ರ ಗೋವಾ ಸದ್ಯಕ್ಕೆ
ನಮ್ಮ ಕಾರ್ಯವ್ಯಾಪ್ತಿ ರಾಜ್ಯದಲ್ಲಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಕೂಡ ನಾವು ಇವತ್ತು ಬ್ರ್ಯಾಂಚ್ಗಳನ್ನು ತೆಗಿಬೋದು. ಕರ್ನಾಟಕದಲ್ಲೇ ಸಾಕಷ್ಟು ಅವಕಾಶಗಳು ಇದ್ದಾಗ ನಾವು ಬೇರೆ ರಾಜ್ಯಕ್ಕೆ ಹೋಗಬೇಕನ್ನುವಂಥ ಒಂದು ಅವಕಾಶ ಇದ್ದರೂ ಕೂಡ ನಾವು ಆ ಚಿಂತನೆ ಮಾಡಿಲ್ಲ. ಆದರೆ ಮುಂದಿನ ದಿನಮಾನಗಳಲ್ಲಿ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಸಲಹೆ ಮೇರೆಗೆ ಅವ್ರೇನು ಮಾರ್ಗದರ್ಶನ ಮಾಡ್ತಾರೆ ಆ ಪ್ರಕಾರ ನಿರ್ಣಯವನ್ನು ಮಾಡ್ತಾರೆ. ಸಹಕಾರ ಕ್ಷೇತ್ರವನ್ನು ಮುಟ್ಟಿಸುವಂಥ ಕೆಲಸ ಇವತ್ತು ನಾವೊಬ್ಬರಲ್ಲ, ಈ ಒಂದು ಚಳುವಳಿಯಲ್ಲಿರುವಂಥ ಸಹಕಾರ ಕ್ಷೇತ್ರದಲ್ಲಿರುವ ಯಾವುದೇ ಸಂಸ್ಥೆಗಳು ಇವತ್ತು ಮಾಡ್ತಿರ್ತಾವೆ. ಇವತ್ತೊಂದು ನೀವು ನ್ಯಾಷನಲೈಸ್ ಬ್ಯಾಂಕ್ನಾಗ ಹೋಗಿ ನಮ್ಮ ತಂದೆನ ಹಾಸ್ಪಿಟ್ಲಿಗೆ ಇಟ್ಟಿನ ಅಂತೇಳಿ ನೀವು ಯಾರಾದರೂ ಹೋಗಿ ನೀವು ದುಡ್ಡು ಕೇಳಿದ್ರೆ ನಿಮ್ಗೆ ಯಾರೂ ಕೊಡೋಂಗಿಲ್ಲ. ನ್ಯಾಷನಲೈಸ್ ಬ್ಯಾಂಕ್ನಾಗ, ಪ್ರೈವೇಟ್ ಬ್ಯಾಂಕ್ನಾಗ ಅಥವಾ ಒಂದು ಅರ್ಬನ್ ಬ್ಯಾಂಕ್ನಾಗ ನಮ್ಮ ತಂದೆನ ಹಾಸ್ಪಿಟ್ಲಿಗೆ ಇಟ್ಟಿನಿ, ನಮ್ಮ ತಾಯಿನ ಹಾಸ್ಪಿಟ್ಲಿಗೆ ಇಟ್ಟಿನಿ, ಬೇಡ ಮತ್ತೊಂದು ಯಾವುದೋ ಒಂದು ಅರ್ಜೆಂಟಕ್ಕೆ ನನಗೆ ಇವತ್ತು ಮನ್ಯಾಗ ಮದುವೆ ಐತಿ ಮತ್ತು ಈಗ ಸದ್ಯ ನನಗೆ ದುಡ್ಡು ಬೇಕಂದ್ರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಆಡು ಮುಟ್ಟದ ಗಿಡವೆಲ್ಲ ಈ ಸೌಹಾರ್ದ ಸಹಕಾರಿಗಳು ನಾವು ಅಪ್ರೋಚ್ ಆಗದಂಥ ಹಳ್ಳಿಗಳೇ ಉಳಿದಿಲ್ಲ. ಹೀಗಾಗಿ ಅಲ್ಲಿ ಯಾರು ಹೋಗಕ್ಕೆ ಸಾಧ್ಯ ಇಲ್ಲ, ಯಾರೂ ಹೋಗಿ ಯಾರನ್ನ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ನಿಮ್ಮ ವರ್ಗಗಳನ್ನು ದುಡ್ಡಿದ್ದವ್ರಿಗೆ ದುಡ್ಡು ಕೊಡೋದು ಭಾಳ ದೊಡ್ಡ. ಯಾರಿಗೆ ನೀವು ನ್ಯಾಷನಲೈಸ್ ಬ್ಯಾಂಕ್ಗೆ ಹೋಗ್ರಿ, ಅಲ್ಲಿ ನೀವಲ್ಲಿ ಸಿವಿಲ್ ರೇಟಿಂಗ್ ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಇದ್ರೆ ಮಾತ್ರ ದುಡ್ಡು ಕೊಡ್ತಾರೆ. ಆದರೆ ನಾವು ಜನರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಒಂದು ಗ್ಯಾರಂಟಿ ಒಳ್ಳೆಯ ವ್ಯಕ್ತಿ ಇದ್ದಂದ್ರೆ ನಾವು ಫೈನಾನ್ಸ್ ಮಾಡ್ತೇವೆ. ಇದರರ್ಥ ನಾವು ಈಗ ನ್ಯಾಷನಲೈಸ್ ಬ್ಯಾಂಕ್ಗಳು ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಎಷ್ಟು ಜನರು ಸಾಮಾನ್ಯ ವರ್ಗಕ್ಕೆ ಹೋಗಿ ಮುಟ್ಟ್ಯಾರ? ಕೇವಲ ಇಡೀ ಇಷ್ಟೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಖಾಸಗಿ ಬ್ಯಾಂಕ್ ಇರಲಿ ಅಥವಾ ಕೋಆಪ್ರೇಟಿವ್ ಬ್ಯಾಂಕ್ ಇರಲಿ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಇರಲಿ, ಇಷ್ಟಾಗ್ಯೂ ಕೂಡ ಕೇವಲ 25% ಮಾತ್ರ ಇಡೀ ರಾಷ್ಟ್ರದಲ್ಲಿ ಜನರು ಹೋಗಿ ಮುಟ್ಟುವಂಥ ಕೆಲಸ ಆಗಿದೆ. ಅಂದರೆ ಇನ್ನೂ ಇದ್ರ ವ್ಯಾಪ್ತಿ 75% ವ್ಯಾಕ್ಯೂಮ್ ಇದೆ. ಅದಕ್ಕೆ ನಾವೇ ಹೇಳ್ತೀವಿ, ನಾವ್ಯಾವ ರೀತಿ ಗ್ರೌಂಡ್ ಲೆವೆಲ್ಗೆ ಹೋಗಿ ಕೆಲಸ ಮಾಡ್ತೀವಿ ಅದೇ ರೀತಿ ನ್ಯಾಷನಲ್ ಬ್ಯಾಂಕ್ಗಳು ಕೂಡ ಗ್ರೌಂಡ್ ಲೆವೆಲ್ಗೆ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ಜನರಿಗೆ ಕಡಿಮೆ ಬಡ್ಡಿ ದರದೊಳಗೆ ಸಿಗುವಂಥ ವ್ಯವಸ್ಥೆ ಆಗ್ತೈತಿ. ಇವತ್ತು ಅವ್ರು ಟ್ರಯಲ್ ಬೇಸ್ನಾಗಿ ಇವತ್ತು ಚಿಕ್ಕೋಡಿ ನಗರದೊಳಗೆ ಕೇವಲ 6% ಇಂಟ್ರೆಸ್ಟ್ ಮ್ಯಾಗ ಡಿಪಾಸಿಟ್ ಕಲೆಕ್ಟ್ ಮಾಡಿ 10% ಇಂಟ್ರೆಸ್ಟ್ನಾಗ ಸಾಲ ಕೊಡುವಂಥ ವ್ಯವಸ್ಥೆ ಸಾವರ್ಕರ್ ಸಂಸ್ಥೆ ಚಿಕ್ಕೋಡಿ ಒಳಗೆ ಮಾಡೈತಿ. ಟ್ರಯಲ್ ಬೇಸ್ನಾಗ ಮಾಡೋ ಇವತ್ತು ಅದು ಕೇವಲ 2 ವರ್ಷದಾಗ 1 ಕೋಟಿ ರೂಪಾಯಿ ಮೇಲ್ಪಟ್ಟು ಡಿಪಾಸಿಟ್ ಹೋಗೈತಿ. ಆಮೇಲೆ ಸುಮಾರು ಒಂದು ಅದು ಈ ವರ್ಷ 8 ಲಕ್ಷ ರೂಪಾಯಿ ಪ್ರಾಫಿಟ್ ಕೂಡ ಮಾಡಿದೆ. ಅಂದರೆ ಇಂಥ ಸಂಸ್ಥೆಗಳು ನಮ್ಮಲ್ಲಿ ಬೆಳೀತಾ ಇದ್ದಾವೆ. ಅದಕ್ಕೆ ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಹೋಗಿ ಮುಟ್ಟಕ್ಕೆ ಸಾಧ್ಯ ಇಲ್ಲ, ನ್ಯಾಷನಲೈಸ್ ಬ್ಯಾಂಕ್ಗಳು, ಅರ್ಬನ್ ಬ್ಯಾಂಕ್ಗಳು ಅಥವಾ ಇನ್ನಿತರ ಯಾವುದೇ ಹಣಕಾಸಿನ ಸಂಸ್ಥೆಗಳು ಎಲ್ಲಿ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಇನ್ನೂ ಫೈನಾನ್ಸ್ ಕಾರ್ಪೊರೇಷನ್ಗಳು ನಡೀತಾವೆ ಅಥವಾ ಚಿಟ್ ಫಂಡ್ಗಳು ನಡೀತಾವೆ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಹೈ ಇರ್ತೈತೆ, ಅಲ್ಲಿ ಹೋಗಿ ಜನರು ಬಲಿ ಆಗ್ತಾರೆ. ಆದರೆ ನಾವು ಇವತ್ತು ನಾವು ರೇಟ್ಗೆ ನಾವು ಮಾಡ್ತಾ ಇರೋದು ಕೇವಲ ನಾವು ಡಿಪಾಸಿಟ್ಗೆ 9% ತೊಗೊಂಡು 13% ಮೇಲೆ ಸಾಲ ಕೊಡ್ತೀವಿ. ಇಂಥ ವ್ಯವಸ್ಥೆ ಬೇರೆ ಎಲ್ಲೂ ಸಿಗಂಗಿಲ್ಲ. ಅದಕ್ಕೆ ಜನರಿಗೆ ಮುಟ್ಟುವಂಥ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಮುಟ್ಟುವಂಥ ಕೆಲಸ ಇವತ್ತು ಸಹಕಾರ ಕ್ಷೇತ್ರ ಮಾಡ್ತಾ ಇದೆ. ಅದೇ ಅದರಲ್ಲಿ ವಿಶೇಷವಾಗಿ ಸೌಹಾರ್ದ ಸಹಕಾರಿಗಳು ಇದಕ್ಕೆ ಕೆಲಸ ಮಾಡತ್ತದೆ. ಆ ಒಂದು ಮಾರ್ಗದರ್ಶನದಲ್ಲಿನೇ ಇವತ್ತು ಸಾಯಿ ಸೌಹಾರ್ದ ಕೂಡ ಕೆಲಸ ಮಾಡುತ್ತೆ.